गोकर्ण संजे 6:30 सरकारी कचेरी शासक प्रवेश बंद कत्ले लाइट इला शासक बंदे सार ओडाड़ सिब्बंदी हीगे अव्यवस्थिया आगरद कुरितु शासक दिनकर शेट्टी गरम घटने शनिवार तदडी मीनुगारिका उपनिर्देशक कचेरी नडेयितु। ಬಂದರಿನಲ್ಲಿ ಮೀನುಗಾರರಿಗಾಗಿ ನೂತನವಾಗಿ ನಿರ್ಮಾಣವಾದ ಬಲೆನೇಗೆ ಶೆಡ್ ಉದ್ಘಾಟಿಸಿದ ನಂತರ ಇಲಾಖೆ ಕಚೇರಿಗೆ ಭೇಟಿ ನೀಡಿದರು। ಆ ವೇಳೆ ಸಂಜೆಯಾದ ಕಾರಣ ವಿದ್ಯುತ್ ಬಲ್ಬ್ ನೇ ತಾಡುತ್ತಿದ್ರು ಬೆಳಕಿಲ್ಲ ಕಾರಣ ಕರೆಂಟ್ ಹಾಕಿ ಎಂದಾಗ ಬಲ್ಬ್ ಹೋಗಿದೆ ಎಂಬ ಉತ್ತರ ಬಂತು। ಆಗ ಕೋಪಗೊಂಡ ಶಾಸಕರು ಜನಪ್ರತಿನಿಧಿಗಳೇ ಬಂದಾಗ ಹೀಗಾದ್ರೆ ಮುಂದೇನು ಎಂದ ಅವರು ಎಷ್ಟು ಜನ ಕೆಲಸಗಾರರು ಇದ್ದಾರೆ ಹಾಜರಾತಿ ಪುಸ್ತಕ ಕೊಡಿ ಎಂದರು। ನಂತರ ಪರಿಶೀಲಿಸಿದರು ಸಿಬ್ಬಂದಿಗಳನ್ನು ವಿಚಾರಿಸಿದ ಅವರು ಉತ್ತರಕ್ಕೆ ತಡಕಾಡಿದಾಗ ಅನ್ನಕೊಟ್ಟ ಸಂಸ್ಥೆ ಎಂಬ ಗೌರವದಿಂದ ಕೆಲಸ ಮಾಡಿ ಎಂದು ಸೂಚಿಸಿ ನಗದು ಪುಸ್ತಕ ತನ್ನಿ ಎಂದಾಗ ಗಲಿಬಿಲಿಗೊಂಡ ಸಿಬ್ಬಂದಿ ಹಲವು ಕಾಲ ವಿಳಂಬ ಮಾಡಿ ತಂದಿಟ್ಟರು। ಇವತ್ತಿನ ಲೆಕ್ಕ ಎಲ್ಲಿ ಎಂದಾಗ ತಿಂಗಳಿಗೊಮ್ಮೆ ಬರೆಯುತ್ತೇವೆ ಎಂದಾಗ ಸ್ಥಳದಲ್ಲಿ ಇದ್ದ ಉಪನಿರ್ದೇಶಕರಿಗೆ ತೀವ್ರ ತರಾಟೆಗೆ ತೆಗೆದುಕೊಂಡು ವ್ಯವಸ್ಥೆ ಸರಿಯಾಗಬೇಕೆಂದು ಖಡಕ್ ಎಚ್ಚರಿಕೆ ನೀಡಿ ಉಳಿದ ವ್ಯವಸ್ಥೆಯ ಬಗ್ಗೆ ವಿವರ ಪಡೆದು ನಂತರ ತೆರಳಿದರು। ಮುಂಡಗೋಡ್ ಪಟ್ಟಣದಲ್ಲಿ ಫೈನಾನ್ಸ್ ಹೆಸರಿನಲ್ಲಿ ಬಡಜನರಿಗೆ ಮೋಸ ಮಾಡುತ್ತಿರುವ ದೂರುಗಳು ಕೇಳಿಬಂದ ಹಿನ್ನೆಲೆಯಲ್ಲಿ ಕಾರ್ಮಿಕ ಸಚಿವ ಶಿವರಾಮ್ ಹೆಬ್ಬಾರ್ ಅವರು ಪೊಲೀಸ್ ಇಲಾಖೆಗೆ ಖಡಕ್ ಸಂದೇಶ ನೀಡಿದ್ದಾರೆ। ತಾಲೂಕಿನ ಅಗಡಿ ಗ್ರಾಮದಲ್ಲಿ ನಡೆದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಂತರ ಪತ್ರಕರ್ತರೊಂದಿಗೆ ಮಾತನಾಡಿದರು। ಇತ್ತೀಚೆಗೆ ಪಟ್ಟಣದ ಯಲ್ಲಾಪುರ ರಸ್ತೆಯಲ್ಲಿ ಶಾಖೆ ತೆರೆದಿರುವ ಫೈನಾನ್ಸ್ ಸಂಸ್ಥೆಯೊಂದು ಮಹಿಳೆಯೊಬ್ಬರಿಗೆ ವಂಚನೆ ಮಾಡಿದ ಬಗ್ಗೆ ಪ್ರಕರಣ ದಾಖಲಾಗಿದೆ। ಇದೇ ರೀತಿ ಅನೇಕ ಜನರಿಗೆ ಸಾಲ ಕೊಡೋದಾಗಿ ನಂಬಿಸಿ ಅವರಿಂದ ಮುಂಗಡ ಹಣ ಬ್ಯಾಂಕ್ ಚೆಕ್ ಹಾಗೂ ಬಾಂಡ್ಗಳನ್ನು ಪಡೆದಿದ್ದಾರೆ। ಈ ರೀತಿ ಬಡಜನರಿಗೆ ಮೋಸ ಮಾಡುವ ಕಂಪನಿಗಳು ಬಂದರೆ ನಾನು ಸಹಿಸೋದಿಲ್ಲ। ಯಾವುದೋ ಲೈಸೆನ್ಸ್ ಇಟ್ಟುಕೊಂಡು ಬಡವರನ್ನ ಶೋಷಣೆ ಮಾಡುವಂತಹ ಸಮಾಜಘಾತುಕ ಶಕ್ತಿಗಳ ಬಗ್ಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ಆರೋಪಿಯನ್ನ ಬಂಧಿಸಬೇಕು ಎಂದು ಡಿವೈಎಸ್ಪಿ ಸಹಿತ ಸ್ಥಳೀಯ ಪೊಲೀಸರಿಗೆ ಸೂಚನೆ ನೀಡಿದ್ದೇನೆ। ಪೊಲೀಸರು ಮುಲಾಜಿಲ್ಲದೆ ಕ್ರಮ ಕೈಗೊಂಡು ಖಾಲಿ ಬಾಂಡ್ ಚೆಕ್ಗಳನ್ನು ವಶಪಡಿಸಿಕೊಳ್ಳಬೇಕೆಂದು ಖಡಕ್ಕಾಗಿ ಪೊಲೀಸರಿಗೆ ಸೂಚಿಸಿದ್ದಾರೆ। ಎಲ್ಲ ಇಂಥ ಯಾವ್ಯಾವುದೋ ಲೈಸೆನ್ಸ್ ಇಟ್ಟುಕೊಂಡು ಬಡವರನ್ನು ಶೋಷಣೆ ಮಾಡುವಂಥ ಇಂಥ ಸಮಾಜಘಾತಕ ಶಕ್ತಿಗಳ ಬಗ್ಗೆ ಪೊಲೀಸ್ ಇಲಾಖೆ ಎಚ್ಚರಿಕೆ ಕ್ರಮ ತೆಗೆದುಕೊಳ್ಳಬೇಕು, ನಿರ್ದಾಕ್ಷಿಣ್ಯವಾಗಿ ಅವರನ್ನು ಬಂಧಿಸಬೇಕು ಮತ್ತು ಖಾಲಿ ಕಾಗದ ಪತ್ರ ಮತ್ತು ಖಾಲಿ ಚೆಕ್ಗಳನ್ನು ತೆಗೆದುಕೊಂಡದನ್ನು ವಶಪಡಿಸಿಕೊಳ್ಳಬೇಕು ಅಂತ ಈಗಾಗಲೇ ಅಧಿಕಾರಿಗಳಿಗೆ ಸಂದೇಶ ಸೂಚನೆ ಕೊಟ್ಟಿದ್ದೇನೆ। ಈಗಾಗಲೇ ವಶಪಡಿಸಿಕೊಂಡಿದ್ದಾರೆ, ಆರೋಪಿ ಸ್ವಿಚ್ ಆಫ್ ಮಾಡಿಕೊಂಡಿದ್ದಾರೆ ಅಂತ ತಿಳಿದಿದ್ದೇನೆ। ಡಿಎಸ್ಪಿಯು ಕೂಡ ನಿರ್ದೇಶನ ಕೊಟ್ಟಿದ್ದೇನೆ। ಇಂಥ ಸಮಾಜಘಾತಕ ಶಕ್ತಿಗಳು ಎಲ್ಲ ಪಕ್ಕಕ್ಕೆ ಬಂದರೆ ಮುಂಡಗೋಡಿಗೆ ಯಾವಾದರೂ ಬಂದರೆ ನಮ್ಮ ಮಾಧ್ಯಮದವರಿಗೂ ವಿನಂತಿ ಮಾಡ್ತಾರೆ, ಇಂಥ ಗಮನಕ್ಕೆ ತಗೊಂಡು ಬಂದೆ ಬಡವರಿಗೆ ಶೋಷಣೆ ಮಾಡ್ತಕ್ಕಂಥವನ್ನ ಎಲ್ಲರೂ ಒಟ್ಟಾಗಿ ಎದುರಿಸಬೇಕಂತ ಕಾಲದಲ್ಲಿದ್ದೇವೆ। ಎಲ್ಲ ಧರ್ಮಗಳ ಆರಾಧನಾ ಸ್ಥಳಗಳಿಗಿಂತ ಹೆಚ್ಚಿನ ವೈಜ್ಞಾನಿಕತೆ ನಮ್ಮ ದೇವಾಲಯಗಳ ರಚನೆಯಲ್ಲಿದೆ ಎಂದು ಸೋಂದಾ ಸ್ವರ್ಣವಲ್ಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ಹೇಳಿದರು। ಬರೂರು ಶ್ರೀ ಲಕ್ಷ್ಮೀ ನರಸಿಂಹ ದೇವಸ್ಥಾನದ ನೂತನ ಶಿಲಾಮಯ ಮಂದಿರ ಸಮರ್ಪಣೆ ಮತ್ತು ದೇವರ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಕಳಸಾರೋಹಣ ನೆರವೇರಿಸಿ ಆಶೀರ್ವಚನ ನೀಡಿದರು। ದೇವಾಲಯಗಳು ನಮ್ಮ ದೇಹದ ಪ್ರತೀಕವೇ ಆಗಿದ್ದು ಪ್ರತಿಯೊಬ್ಬರೂ ನಮ್ಮ ಹೃದಯದಲ್ಲಿ ದೇವರನ್ನ ಪ್ರತಿಷ್ಠಾಪಿಸಿಕೊಳ್ಳಬೇಕು ಎಂದರು। ಹಾಗೆಯೇ ಗರುಡಗಂಬ ಪಾದದ ಪ್ರತೀಕವಾದರೆ ಗರ್ಭಗುಡಿ ಹೃದಯದ ಪ್ರತೀಕ, ಶಿಖರ ಬ್ರಹ್ಮರಂಧ್ರವಾಗಿದೆ। ದೇವರ ಪ್ರತಿಷ್ಠಾಪನಾ ವಿಧಿ ವಿಧಾನಗಳು ಇದಕ್ಕೆ ಪುಷ್ಟಿ ನೀಡುತ್ತವೆ। ನರಸಿಂಹಾವತಾರ ಕೇವಲ ಒಬ್ಬ ಭಕ್ತನಿಗಾಗಿ ತಾಳಿದ ಅವತಾರವಾಗಿದ್ದು ಎಲ್ಲಾ ಕಡೆಯಲ್ಲಿ ನಾನಿದ್ದೇನೆ, ಭಕ್ತರ ನಂಬಿಕೆಯಲ್ಲಿ ಇದ್ದೇನೆ ಎಂದು ತಿಳಿಸುವ ಸಲುವಾಗಿ ನರಸಿಂಹನಾಗಿ ಬಂದಿದ್ದಾನೆ। ನರಸಿಂಹನ ಕೃಪೆಗೆ ಭಕ್ತರು ಪಾತ್ರರಾಗಬೇಕೆಂದು ಆಶಿಸಿದ್ರು. ನಂತರ ಸಚಿವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮಾತನಾಡಿ, ದೇವರು ನಮ್ಮಲ್ಲಿದ್ದಾನೆ ಎನ್ನುವ ಅರಿವನ್ನ ನೀಡುವಲ್ಲಿ ಇಂದಿನ ಶಿಕ್ಷಣ ವ್ಯವಸ್ಥೆ ವಿಫಲವಾಗಿದೆ. ನಮ್ಮ ಗುರು ಪರಂಪರೆಯಿಂದ ಮಾತ್ರ
ಮಾನವನ ಔನ್ನತ್ಯದಿಂದ ಶಿಕ್ಷಣ ಸಿಗಲು ಸಾಧ್ಯ. ಬರೂರಿನ ಶ್ರೀ ಲಕ್ಷ್ಮೀ ನರಸಿಂಹ ದೇವಾಲಯ 2.5 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿದೆ. ಶಿಲಾಮಯ್ಯ ದೇವಾಲಯ ಕೇವಲ 9 ತಿಂಗಳಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಸರ್ಕಾರ ಮತ್ತು ದಾನಿಗಳು ಸಹಾಯ ನೀಡಿದ್ದು ಸುಂದರ ಮಂದಿರ ನಿರ್ಮಾಣವಾಗಿರುವುದು ಸಂತೋಷದ ಸಂಗತಿ ಎಂದರು. ಕಾರ್ಯಕ್ರಮದಲ್ಲಿ ಗ್ರಾಮದ ಅಪಾರ ಭಕ್ತರು ನೆರೆದಿದ್ದರು. ಶ್ರೀ ಗಣೇಶ್ ಬೋರ್ವೆಲ್ಸ್ ಅನುಭವಿ ಕೆಲಸಗಾರರಿಂದ ಉತ್ತಮ ರೀತಿಯಲ್ಲಿ ನಿಮ್ಮ ಹೊಲ ಗದ್ದೆಗಳಲ್ಲಿ 6.5 ಇಂಚಿನ ಮತ್ತು 4.5, 6.5 ಇಂಚಿನ ಇನ್ವೆಲ್ ಬೋರ್ವೆಲ್ಗಳನ್ನು ಸಮಯಕ್ಕೆ ಸರಿಯಾಗಿ ಕೊರೆಯಿಸಿಕೊಡಲಾಗುವುದು. ಸಂಪರ್ಕಿಸಿ ಶ್ರೀ ಗಣೇಶ್ ಬೋರ್ವೆಲ್ಸ್, ಬಳ್ಕೂರು, ಹೊನ್ನವರ ತಾಲೂಕು ಮತ್ತು ಭಟ್ಕಳ. ಪೇನ್ ಕ್ಲಿನಿಕ್, ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು, ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್, ಸ್ಟ್ರೋಕ್, ನ್ಯೂರೋ ಡೆವಲಪ್ಮೆಂಟ್, ಲೇಸರ್, ವ್ಯಾಕ್ಸ್, ಸ್ಪೈನಲ್ ಟ್ರಾಕ್ಷನ್, ಟ್ರಾನ್ಸ್ಕ್ಯೂಟೇನಿಯಸ್ ಎಲೆಕ್ಟ್ರಿಕಲ್ ನರ್ವ್ ಸ್ಟಿಮ್ಯುಲೇಷನ್, ಪಲ್ಸ್ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಥೆರಪಿ, ನರ್ವ್ ಅಂಡ್ ಮಸಲ್ ಸ್ಟಿಮ್ಯುಲೇಷನ್, ನ್ಯೂರಲ್ ಅಂಡ್ ಜಾಯಿಂಟ್ಸ್ ಮೊಬೈಲೈಸೇಷನ್, ಪೋಸ್ಟ್ ನತಾಲ್ ಎಕ್ಸರ್ಸೈಸ್ ಟ್ರೈನಿಂಗ್, ಮಿಯೋಫೇಶಿಯಲ್ ರಿಲೀಸ್ ಆಫ್ ಫೇಸಿಯಾ, ನ್ಯೂರೋಲಾಜಿಕಲ್ ರಿಹಾಬಿಲಿಟೇಷನ್ ಫಾರ್ ಪ್ಯಾರಾಲಿಸಿಸ್ ಪೇಷಂಟ್ ವಿತ್ ಅಡ್ವಾನ್ಸ್ಡ್ ಟೆಕ್ನಿಕ್, ಸೆರೆಬ್ರಲ್ ಪಾಲ್ಸೆ ಅಂಡ್ ಡಿಲೇಡ್ ಮೈಲ್ಡ್ ಸ್ಟೋನ್ ಎಕ್ಸರ್ಸೈಸ್ ಅಂಡ್ ರೆಹೆಬ್ ಫಾರ್ ಪೇಡಿಯಾಟ್ರಿಕ್ ಪೇಷಂಟ್, ಮೈಕ್ರೋ ಕರೆಂಟ್ ಥೆರಪಿ ಫಾರ್ ರೇಡಿಯೇಟಿಂಗ್ ಪೇನ್. ಹೋಮ್ ಫಿಸಿಯೋಥೆರಪಿ, ಟ್ರೀಟ್ಮೆಂಟ್ ಕಂಡೀಷನ್ ಸರ್ವಿಕಲ್ ಅಂಡ್ ಲಂಬರ್ ಸ್ಪಾಂಡಿಲೋಸಿಸ್, ರೇಡಿಯೇಟಿಂಗ್ ಜಾಯಿಂಟ್ ಪೇನ್ ಮ್ಯಾನೇಜ್ಮೆಂಟ್, ಟ್ರೆಪಿಜಿಪಿಸ್, ಸರ್ವಿಕೋಜೆನಿಕ್ ಹೆಡೇಕ್, ವೆರ್ಟಿಗೋ, ಕರ್ಪಲ್ ಟನಲ್ ಸಿಂಡ್ರೋಮ್, ಟೆನ್ನಿಸ್ ಎಲ್ಬೋ, ಗಾಲ್ಫರ್ಸ್ ಎಲ್ಬೋ, ಲೋ ಬ್ಯಾಕ್ ಪೇನ್, IVDP, ಓರ್ಥಿಯಾರ್ಥಿಟಿಸ್, ಫ್ರೋಜನ್ ಶೋಲ್ಡರ್, ಹೀಲ್ ಪೇನ್, ಸ್ಟ್ರೋಕ್ ಅಂಡ್ ಸೆರೆಬ್ರಲ್ ಫಾಲ್ಸಿ ರಿಹಾಬಿಲಿಟೇಷನ್, ಸ್ಪೋರ್ಟ್ಸ್ ಇಂಜುರಿ, ಲಿಗಾಮೆಂಟ್ ಇಂಜುರಿ ರಿಹಾಬಿಲಿಟೇಷನ್, ಸ್ಟ್ರೇನ್, ಸ್ಪ್ರೇನ್, ಸಾಫ್ಟ್ ಟಿಶ್ಯೂ ಇಂಜುರಿ, ಪೋಸ್ಟ್ ಟ್ರಾಮೆಟಿಕ್ ಸ್ಟಿಫ್ನೆಸ್, ಬೆಲ್ಸ್ ಫಾಲ್ಸಿ, ಪೋಸ್ಟ್ ಕೋವಿಡ್ ರಿಹಾಬಿಲಿಟೇಷನ್. ಫಾರ್ ಅಪಾಯಿಂಟ್ಮೆಂಟ್ ಕಾಂಟ್ಯಾಕ್ಟ್ 0838-222-222, ಮೊಬೈಲ್ ನಂಬರ್ 9740809295. ಫಾರ್ ವಿಸಿಟ್ G8 ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲ ಹೃದಯಾಲಯ, ಕಾಜುಬಾಗ್, ಕಾರವಾರ.